2024 ನಗರದ ಕೆಂಗಲ್ ಹನುಮಂತಯ್ಯ ರಂಗಮಂದಿರದಲ್ಲಿ ವಿಜಯಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಜ್ಜೆಗಳು ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ಜರುಗಿತು. ಸುಮಾರು 85 ವರ್ಷಗಳ ಹಿಂದೆ ಅಂದರೆ 31/5/1937 ವಿಜಯಪುರ ಜಿಲ್ಲೆಗೆ ಆಗಮಿಸಿದ್ದರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪೊಲೀಸರು ಬೀಳ್ಗಿ ಸೋಮನ್ಗೌಡರ ಮೇಲೆ ಸುಳ್ಳು ಕೊಲೆ ಕೇಸ್ ದಾಖಲಿಸಿದ್ದರು. ಅವರನ್ನು ಹೇಗಾದರೂ ಮಾಡಿ ಮರಣ ದಂಡನೆಗೆ ಗುರಿಪಡಿಸಲು ಸಂಚು ರೂಪಿಸಲಾಗಿತ್ತು. ಅವರ ಧರ್ಮಪತ್ನಿ ಭೀಮಾದೇವಿ ಮತ್ತು ಮಗ ದುಃಖದ ಮಡುವಿನಲ್ಲಿ ಬಿದ್ದಿದ್ದನ್ನು ಕಂಡು ಅವರ ವಕೀಲರಾದ ಎಸಿ ಅಂಗಡಿ ಅವರು ಆಗಿನ ಸುಪ್ರಸಿದ್ಧ ನ್ಯಾಯವಾದಿಗಳಾದ ನಾರಿಮನ್ ಸಾಹೇಬರನ್ನ ಕಾಣಲು ಮುಂಬೈಗೆ ಹೋದ್ರು. ನಾರಿಮನ್ ಸಾಹೇಬರು ಈ ಕೊಲೆ ಕೇಸಲ್ಲಿ ಸೋಮನ್ ಗೌಡರನ್ನ ಉಳಿಸಬೇಕಾದರೆ ಬ್ಯಾರಿಸ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರಿಗೆ ಸಾಧ್ಯ ಅಂತ ಹೇಳಿದ್ದಕ್ಕೆ ಅಂಗಡಿ ವಕೀಲರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಕಾಲತ್ತು ವಹಿಸಿ ವಿಜಯಪುರ ನ್ಯಾಯಾಲಯಕ್ಕೆ ಆಗಮಿಸುವಂತೆ ಮನವಿ ಮಾಡಿದ್ರು. ಅದರಂತೆ ದಿನಾಂಕ 30/5/1937 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿ ಅಂದು ರಾಣಿ ಬಗೀಚಿನಲ್ಲಿ ದಲಿತರ ಕಾರ್ಯಕ್ರಮಕ್ಕೆ ಹಾಜರಾದರು. ಅದೇ ಸ್ಥಳ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣವಾಗಿ ತಲೆಯೆತ್ತಿದೆ. ಅಂಬೇಡ್ಕರ್ ಅವರು ಮರುದಿನ ದಿನಾಂಕ 31/5/1937 ಕೋರ್ಟ್ ಕಲಾಪಕ್ಕೆ ಬಂದು ನ್ಯಾಯಾಧೀಶರು ಹಾಗೂ ಪೊಲೀಸರ ಮುಂದೆ ಸುದೀರ್ಘ 3 ಗಂಟೆ ವಾದ ಮಂಡಿಸಿ ಸೋಮನಗೌಡರು ಹಾಗೂ ಜೊತೆಗಾರರೆಲ್ಲರನ್ನ ಗಲ್ಲು ಶಿಕ್ಷೆಯಿಂದ ಉಳಿಸಿ ಬಿಡುಗಡೆಗೊಳಿಸಿದ್ದರು. ಇಂತಹ ರೋಚಕ ಘಟನಾವಳಿಯನ್ನ ಆಧರಿಸಿ ಆಳವಾದ ಅಧ್ಯಯನ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಹಾಗೂ ನ್ಯಾಯಾಲಯದ ದಾಖಲೆಗಳನ್ನ ಪರಿಶೀಲಿಸಿ ಈ ಪುಸ್ತಕವನ್ನ ಬಿಆರ್ ಬನಸೋಡೆ ಅವರು ಬರೆದಿದ್ದಾರೆ. ಬನಸೋಡೆ ದಂಪತಿಗಳಿಗೆ ಮತ್ತು ಅಂಬೇಡ್ಕರ್ ಅವರ ಒಡನಾಡಿಗಳಾಗಿದ್ದ ಕಾಂಬ್ಳೆ ಮತ್ತು ಔದಿ ಮನೆತನದ ಕಿರಿಯರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಸಚಿವರು ಆದ ಎಂಬಿ ಪಾಟೀಲ್ ಅವರು ಸನ್ಮಾನಿಸಿ ಪುಸ್ತಕ ಬಿಡುಗಡೆ ಮಾಡಿದ್ರು. ನಂತರ ಜಿಲ್ಲಾಧಿಕಾರಿಗಳಾದ ಭೂಬಾಲನ್ ಅವರು ಪುಸ್ತಕದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹೇಳಿ ಇಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅಖಂಡ ವಿಜಯಪುರ ಜಿಲ್ಲೆಗೆ ಬಂದು ಹೋಗಿದ್ದೇ ನಮ್ಮೆಲ್ಲರ ಭಾಗ್ಯ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧೀಕ್ಷಕರಾದ ಬಸವರಾಜ್ ಯಲಿಗಾರ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಂಡಿಗೇರಿ, ನ್ಯಾಯವಾದಿಗಳಾದ ವಿಲಾಸ್ ವ್ಯಾಸ್, ಸಹಕಾರ ಇಲಾಖೆ ಅಧಿಕಾರಿಗಳಾದ ರವೀಂದ್ರ ಆಳೂರ್ ಹಾಗೂ ನೂರಾರು ಬಡ ವಿದ್ಯಾರ್ಥಿಗಳು ಮತ್ತು ಸತ್ಯಂ ವಾಹಿನಿಯ ವರದಿಗಾರರಾದ ವಿವೇಕ್ ಹಳ್ಳಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.